ಕೆಂಪೇಗೌಡ ಎರಡರಲ್ಲಿ ಸುದೀಪ್ ಅವರ ಬದಲಿಗೆ ಕೋಮಲ್ ಸ್ಟ್ರಾಂಗ್ ಅಂಡ್ ಡ್ಯಾಶಿಂಗ್ ಪೊಲೀಸ್ ಆಫೀಸರ್ ಆಗಿ ಕಾಣಲಿದ್ದಾರೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಕೆಂಪೇಗೌಡ ಎರಡರ ಟ್ರೇಲರ್ ಮೊನ್ನೆ ಅಷ್ಟೇ ಬಿಡುಗಡೆಯಾಗಿದೆ. ಶಂಕರ್ ಪ್ರೊಡಕ್ಷನ್ಸ್ ನಿರ್ಮಾಣದ ಕೆಂಪೇಗೌಡ ಎರಡು ಯಾವುದೇ ಚಿತ್ರದ ರೀಮೇಕ್ ಅಲ್ಲ ಅಂತ ಚಿತ್ರತಂಡ ಸ್ಪಷ್ಟಪಡಿಸಿದೆ. ಕೆಂಪೇಗೌಡ ಎರಡರ ಟ್ರೇಲರ್ ನಲ್ಲಿ ಕೋಮಲ್ ಕುಮಾರ್ ಅವರು ಫಿಟ್ ಪೊಲೀಸ್ ಆಫೀಸರ್ ರೂಪದಲ್ಲಿ ಚೆನ್ನಾಗಿ ಕಾಣ್ತಾರೆ. ಈ ಪಾತ್ರಕ್ಕೆ ಕೋಮಲ್ ಅವರು ತಮ್ಮ ಬೆಸ್ಟ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಕೊನೆಗೊಂದು ಡೈಲಾಗ್ ನಲ್ಲಿ ಮೀಸೆ ಬಿಟ್ಟವರೆಲ್ಲ ಗಂಡಸರಲ್ಲ, ಮೀಸೆ ತಿರುಗಿಸೋರೆಲ್ಲ ಕೆಂಪೇಗೌಡ ಅಲ್ಲ ಅನ್ನೋ ಲೈನ್ ಮೂಲಕ ಈ ಕೆಂಪೇಗೌಡ ಹಳೆ ಕೆಂಪೇಗೌಡನಿಗೆ ಟಾಂಗ್ ಕೊಟ್ಟಿರೋ ಹಾಗಿದೆ. ನಿಮ್ಗೆ ಸ್ಟೋರಿ ಬಗ್ಗೆ ಏನನ್ನಿಸ್ತು ಅಂತ ನಮ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.